ಕಾರಣ ಆ ಕಡೆ ಹೋದ್ರೆ ದಿನೇಶ್ ಗುಂಡೂರಾವ್ ಹೇಳ್ತಾನೆ, ಈ ಕಡೆ ಹೋದ್ರೆ ಅಶ್ವಥ್ ನಾರಾಯಣ ಹೇಳ್ತಾನೆ. ಇವತ್ತು ನನಗೂ ನಿನಗೂ ಯಾರು ಅವ್ರೆ? ಸರ್, ಅವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮೋದಿ ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಅಂದಾಗ ತಾರಾಗ್ತಾರೆ, ಯಾಕೆ ಅಂದರೆ ಮೋದಿ ನಮ್ಮ ಪಕ್ಷದವರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಅಲ್ಲಿ ಹೊಗಳಿ ಹಿಂಗೆ ಬೆಣ್ಣೆ ತಡ್ತಾರೆ. ಇಲ್ಲಿ ಯಾರು ತಡ್ತಾರೆ? ಬರೀ ಕಮಿಷನ್ ಆಸೆಗೆ ಎಲ್ಲ ದುಡ್ಡುಗಳು ಮಾಡ್ಕೊತಾ ಇದ್ದಾರೆ. ಅಲ್ಲ, ಆ ವಾರ್ಡ್ ಅವನಿಗೆ ಬರುತ್ತೆ ಅಂತ ಯಾರನ್ನ ಕೇಳೋಣ. ಆ ಕಡೆ ಹೋದ್ರೆ ದಿನೇಶ್ ಗುಂಡೂರಾವ್ ಹೇಳ್ತಾನೆ, ಈ ಕಡೆ ಹೋದ್ರೆ ಅಶ್ವಥ್ ನಾರಾಯಣ ಹೇಳ್ತಾನೆ. ಯಾರು ಕೇಳ್ತಾರೆ ಹೇಳ್ತಾರೆ. ಅವ್ರು ಅಲ್ಲಿ ನಿಂತ್ಕೊಂಡು ಅವತ್ತು 150 ಜನ ಪೊಲೀಸ್ನವ್ರು ಇರ್ತಾರೆ, 150 ಜನ ಬಾಡಿಗಾರ್ಡ್ ಇರ್ತಾರೆ. ಇವತ್ತು ನನಗೂ ನಿನಗೂ ಯಾರು ಅವ್ರು ಹೇಳು. ಅಲ್ಲಿ ಹೇಳಬೇಕು, ಹೇಳ್ತಾರೆ. ಇ ಡಿ ಅವ್ರ ಮುಂದೆ ಅವರು ದೊಡ್ಡದಾಗಿ ಕಾಣಿಸ್ಬೇಕು, ಟಿ ವಿನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅವರು, ನಾನು ಅಲ್ಲಿ ಮಾಡಿದ್ದೀನಿ, ನಾನು ಇಲ್ಲಿ ಮಾಡಿದ್ದೀನಿ ಅಂತ. ಇದಿಷ್ಟಾಗ್ಲೇ ಮಾತ್ರ ತಾರ ಹಾಕಿದ್ರು, ಯಾಕೆ ಈ ಕಡೆ ಜನ ಓಡಾಡಲ್ವಾ, ಈ ಕಡೆ ಜನ ಓಡಾಡಲ್ವಾ? ಹಾಂ, ನೋಡು ಆ ಪ್ಯಾಲೇಸ್ ರೋಡಲ್ಲಿ ಅವ್ರದ್ದೇನೋ ಮಾಡ್ಕೊಳ್ಳೋಕ್ಕೋಸ್ಕರ, ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಷ್ಟು ದೊಡ್ಡದಾಗೆಲ್ಲ ಪೈಂಟ್ ಹೊಡಿಸಿ ನೈಟಲ್ಲೇ ತಾರ ಹಾಕ್ಸಿದ್ದಾರೆ. ನೈಟಲ್ಲೇ ಪೊಲೀಸ್ನವ್ರು ಸೆಕ್ಯೂರಿಟಿ ಕೊಟ್ಟವ್ರೆ. ಹಾಂ, ಮೋದಿ ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ರೈಲ್ವೆ ಸ್ಟೇಷನಲ್ಲಿ ಇಷ್ಟು ದಿನದಿಂದ ಏನು 4-4 ಗುಂಡಿ ಇತ್ತು, ಒಂದು ಟಾರ್ ಹಾಕಿರಲಿಲ್ಲ. ನಾಳೆ ಉದ್ಘಾಟನೆಗೆ ಮೋದಿ ಸಾಹೇಬರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ರಾತ್ರಿ 3 ದಿನ ಕೆಲಸ ನಡೀತಾ ಇದೆಯಪ್ಪ. ಇದೇ ಮುಂಚೆ ಏನಾಗಿರ್ಲಿಲ್ವ ಅವ್ರಿಗೆ? ಮೋದಿ ಬಂದು ನೋಡ್ತಾನಲ್ಲ. ಹಾಂ, ಇವ್ರಿಗೆ ಇಲ್ಲ ಅದಂತ ಇಲ್ವಾ, ದೊಡ್ಡವ್ರಿಗೆ ಒಂಥರ ಚಿಕ್ಕವ್ರಿಗೆ ಒಂಥರ, ಈ ಸಮಸ್ಯೆನೇ ಇದಾಗ್ಬಿಡಿದೆ. ಇದು ಯಾವತ್ತೂ ಚೇಂಜ್ ಆಗೋದೂ ಇಲ್ಲ. ಇರಬೇಕು ಶ್ರೀಮಂತರು, ಶ್ರೀಮಂತರ ಥರನೇ ಇರಬೇಕು. ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇರ್ತಾರೆ, ಬಡವರು ಇನ್ನೂ ಕೆಳಗಡೆ ಹೋಗ್ತಾನೆ ಇರ್ತಾರೆ. ಅದೇ ಸಮಸ್ಯೆ ಆಗಿದೆ. ಮೋದಿ ಬಂದಾಗ ತಾರ ಆಗ್ತಾರೆ, ಯಾಕೆ ಅಂದರೆ ಮೋದಿ ನಮ್ಮ ಪಕ್ಷದವರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಅಲ್ಲಿ ಹೊಗಳಿ ಹಿಂಗೆ ಬೆಣ್ಣೆ ತಡ್ತಾರೆ. ಇಲ್ಲೇ ಯಾರು ತಡ್ತಾರೆ? ಬೆಂಗಳೂರು ಇದೇ ಥರ ಎಲ್ಲ ಕಡೆ ಅನ್ನೋ ಥರ ಫೀಲ್ ಆಗಿರ್ತಾರೆ. ಹಾಂ, ಹೋಗಿ ಕೇಳ್ರಿ, ಹೋಗಿ ಕೇಳ್ರಿ ಅವ್ರಿಗೆ. ಯಾರು ಕೇಳ್ತೀರಾ? ಯಾರು ಕೇಳ್ತೀರಾ? ನಾನು ಕೇಳಕ್ ಹೋದ್ರೆ ನೀನ್ ಬರಲ್ಲ, ನೀನ್ ಕೇಳಕ್ ಹೋದ್ರೆ ಅವ್ನು ಬರಲ್ಲ. ಅವ್ನ ಕೆಲ್ಸಕ್ಕೆ ಅವ್ನು ಹೋಯ್ತಾನೆ, ನನ್ನ ಕೆಲ್ಸಕ್ಕೆ. ಮಳೆಗಾಲಲ್ಲೇ ಕೊಡ್ತಾರೆ ಮೇಯ್ನು. ಮಳೆಗಾಲಲ್ಲಿ ಕೊಟ್ಟ ಅಂತಂದ್ರೆ ಮಳೆಗಾಲಲ್ಲಿ ಸರಿಯಾಗಿ ಕೆಲಸ ಆಗಲ್ಲ. ಎಲ್ಲ ಅರ್ಬರ್ಕ್ಲು ಕೆಲಸ ಮಾಡ್ತಾರೆ, ಅರ್ಥ ಆಯ್ತರಾ? ಆಮೇಲೆ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಕನ್ಸ್ಟ್ರಕ್ಷನ್ ಯಾವಾಗ ಆಗ್ಬೇಕು ಅಂತಂದ್ರೆ ಸಮ್ಮರಲ್ಲೇ ಆಗ್ಬೇಕು. ಸಮ್ಮರಲ್ಲಿ ನೀಟಾಗಿ ನಿಂತ್ಕೊಂಡು AE ಆಗಲಿ AEE ಆಗಲಿ ಬಂದು ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಬರೀ ಕಮಿಷನ್ ಆಸೆಗೆ ಎಲ್ಲ ದುಡ್ಡುಗಳು ಮಾಡ್ಕೊತಾ ಇದ್ದಾರೆ ಇವರು ಗುತ್ತಿಗೆದಾರರ ಜೊತೆ ಸೇರಿಕೊಂಡು. ಇದೇ ನಮ್ಮ ಬೆಂಗಳೂರದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಅಷ್ಟೇ.